ಇನ್ನು ಮೈಸೂರಿನಲ್ಲಿ ನಿಗೂಢ ರೀತಿಯಲ್ಲಿ ಇಬ್ಬರ ಶವ ಪತ್ತೆಯಾಗಿದೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಹೊರವಲಯದಲ್ಲಿ ಮೃತದೇಹ ಪತ್ತೆಯಾಗಿದೆ. ಸಿದ್ದರಾಜು ಹಾಗೂ ಸುಮಿತ್ರ ಮೃತ ದುರ್ದೈವಿಗಳು. ನೇಣು ಬಿಗಿದ ಸ್ಥಿತಿಯಲ್ಲಿ ಸಿದ್ದರಾಜು ಶವ ಪತ್ತೆಯಾಗಿದೆ. ತಲಕಾಡು ಮರಳಿನಲ್ಲಿ ಸುಮಿತ್ರ ಮೃತದೇಹ ಪತ್ತೆಯಾಗಿದೆ. ಮೈಸೂರಿನ ಕೆಬ್ಬೆಹುಂಡು ಗ್ರಾಮಕ್ಕೆ ಸೇರಿದಂತಹ ಇವರು ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತಹ ಸಿದ್ದರಾಜು ಮತ್ತು ಸುಮಿತ್ರ ಇಬ್ಬರೂ ತಲಕಾಡು ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಘಟನೆ ನಡೆದಿದೆ. ಇಬ್ಬರ ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ. ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇತ್ತಂತೆ, ಹಾಗಾಗಿ ಅವರು ತಲಕಾಡಿಗೆ ಬಂದಿದ್ರು. ಅಲ್ಲಿ ನೋಡಿದ್ರೆ ಇಬ್ಬರ ಶವವೂ ಕೂಡ ಪತ್ತೆಯಾಗಿದೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಹೊರವಲಯದಲ್ಲಿ ಮೃತದೇಹ ಪತ್ತೆಯಾಗಿದೆ. ಸಿದ್ದರಾಜು ಹಾಗೂ ಸುಮಿತ್ರ ಮೃತ ದುರ್ದೈವಿಗಳು. ನೇಣು ಬಿಗಿದ ಸ್ಥಿತಿಯಲ್ಲಿ ಸಿದ್ದರಾಜು ಶವ ಪತ್ತೆಯಾಗಿತ್ತು. ಒಂದು ವೇಳೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರೆ ಒಬ್ಬರ ಶವ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಮತ್ತೊಬ್ಬರ ಶವ ಮರಳಿನಲ್ಲಿ ಹೇಗೆ ಪತ್ತೆಯಾಗ್ತಿತ್ತು? ತಲಕಾಡು ಮರಳಿನಲ್ಲಿ ಸುಮಿತ್ರ ಅವರ ಮೃತದೇಹ ಪತ್ತೆಯಾಗಿದೆಯಂತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅಕ್ರಮ ಸಂಬಂಧ ಇದ್ದಿದ್ದರಿಂದಾಗಿ ಅದು ಯಾರಿಗಾದರೂ ತಿಳಿದು ಏನಾದರೂ ಕೊಲೆ ಮಾಡಿದಾರ ಇಬ್ಬರ ಕೊಲೆ ಅಂತೇಳಿ ಗೊತ್ತಿಲ್ಲ. ಇನ್ನು ಮೈಸೂರಿನ ಕೆಬ್ಬೆಹುಂಡಿ ಗ್ರಾಮಕ್ಕೆ ಸೇರಿದಂಥ ಮೃತರು, ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂಥ ಸಿದ್ದರಾಜು ಸುಮಿತ್ರ ಇಬ್ಬರು ತಲಕಾಡು ದೇವಸ್ಥಾನಕ್ಕೆ ಬಂದಿದ್ದರು. ಆ ವೇಳೆ ಈ ಘಟನೆ ನಡೆದಿದೆ. ಇಬ್ಬರ ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಅಕ್ರಮ ಸಂಬಂಧವನ್ನು ಇವರಿಬ್ಬರು ಹೊಂದಿದ್ರು ಅಂಥೇಳಿ ಅವರಿಗೆ ಎಲ್ಲಾದರೂ ಗಂಡ ಅಥವಾ ಈತನಿಗೆ ಹೆಂಡತಿ ಇದ್ರಾ ಇಲ್ವ ಅಂಥೇಳಿ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ಇನ್ನು ಪುನೀತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸೊ ಪುನೀತ್, ಮೈಸೂರಿನಲ್ಲಿ ನಿಗೂಢ ರೀತಿಯಲ್ಲಿ ಇಬ್ಬರ ಶವ ಪತ್ತೆಯಾಗಿದೆ ಅಂಥೇಳಿ, ಏನಾಗಿರ್ಬೋದು ಕಾರಣ ಅಂತ? ವಾಸುದೇವ್, ಇದನ್ನ ಅಕ್ರಮ ಸಂಬಂಧ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಈಗ ಕಂಡು ಬಂದಿರತಕ್ಕಂಥದ್ದು ಮುಖ್ಯವಾಗಿ ಟಿ ನರಸೀಪುರ ತಾಲೂಕಿನ ತಲಕಾಡಿನಲ್ಲಿ ಮರಳಿನ ಒಳಭಾಗದಲ್ಲಿ ಮರಳಿನಲ್ಲಿ ಊತಂತಹ ಸ್ಥಿತಿಯಲ್ಲಿ ಸುಮಿತ್ರ ಎಂಬ ಮಹಿಳೆಯ ಶವ ಪತ್ತೆ ಆದರೆ, ಮತ್ತೊಂದು ಕಡೆ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿದ್ದರಾಜು ಎಂಬುವರ ಒಂದು ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಎರಡು ಸಾವುಗಳಿಗೆ ಪ್ರಮುಖ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈಗ ಟಿ ನರಸೀಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಇಬ್ಬರು ಮೃತ ದುರ್ದೈವಿಗಳೇನಿದ್ದಾರೆ ಇವರಿಬ್ಬರೂ ಕೂಡ ಟಿ ನರಸೀಪುರ ತಾಲೂಕಿನ ಕೆಎಂ ದೊಡ್ಡಿ ಗ್ರಾಮದವರು ಅಂತಲೂ ಕೂಡ ಹೇಳಲಾಗಿದೆ. ಹೀಗಾಗಿ ಕೆಎಂ ದೊಡ್ಡಿಯಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ಏನು ಸಿದ್ದರಾಜು ಇರ್ಬೋದು, ಸುಮಿತ್ರ ಅವರಿರ್ಬೋದು, ಇಬ್ಬರಿಗೂ ಕೂಡ ಸಂಬಂಧಪಟ್ಟಂತಹ ಸಂಬಂಧಿಗಳನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಇವರಿಬ್ಬರಿಗೂ ಯಾವ ಒಂದು ಸಂಬಂಧ ಇದೆ ಅಂದರೆ, ಇವರು ಮೊದಲೇ ಪ್ರೀತಿಸ್ತಾ ಇದ್ರಾ ಅಥವಾ ಬೇರೊಬ್ಬರನ್ನ ಮದುವೆ ಆಗಿದ್ರಾ, ಆಕೆನೂ ಕೂಡ ಬೇರೊಬ್ಬರನ್ನ ಮದುವೆ ಆಗಿದ್ರಾ, ಈತನು ಕೂಡ ಬೇರೊಬ್ಬರನ್ನ ಮದುವೆ ಆಗಿದ್ರಾ ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳಾಗ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಈ ಇಬ್ಬರು ಕೂಡ ಏನು ನಿಗೂಢವಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು ಈಗ ಪೊಲೀಸ್ನವರಿಗೆ ಕಂಡು ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತಲಕಾಡಿಗೆ ಭೇಟಿಯನ್ನು ಕೊಡುವ ಮುಖಾಂತರ ಆ ಒಂದು ಏನು ಮರಳಿನಲ್ಲಿ ಊತಿಡಲಾಗಿರುವಂತಹ ಆ ಒಂದು ಸುಮಿತ್ರ ಎಂಬುವರ ಒಂದು ಮೃತದೇಹವನ್ನು ಹೊರತೆಗೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಟಿ ನರಸೀಪುರ ಪೊಲೀಸರ ಸಮ್ಮುಖದಲ್ಲಿ. ಅದೇ ರೀತಿ ಏನು ನೆಣಬಿಗದ ಸ್ಥಿತಿಯಲ್ಲಿ ಸಿದ್ದರಾಜು ಎಂಬುವರ ಒಂದು ಮೃತದೇಹ ಏನು ಪತ್ತೆಯಾಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಈ ಇಬ್ಬರು ಸಾವಿಗೀಡಾಗಲಿಕ್ಕೆ ಅಥವಾ ನೇಣು ಬಿಗಿದುಕೊಂಡು ಸಾಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗ ಮೊದಲಿಗೆ ಅಲ್ಲಿಗೆ ಏನು ತಲಕಾಡು ಪೊಲೀಸರು ಸ್ಥಳ ಪರಿಶೀಲನೆಯನ್ನು ಮಾಡುವ ಮುಖಾಂತರ ಈ ಇಬ್ಬರನ್ನು ಕೂಡ ಗುರುತಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಇವರು ಟಿ ನರಸೀಪುರ ತಾಲೂಕಿನ ಕೆ ಎಂ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದವರಾಗಿರ್ತಕ್ಕಂಥದ್ದು. ಇನ್ನು ಅಕ್ರಮ ಸಂಬಂಧ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಅವರು ಹೊರ ಜಗತ್ತಿನೊಳಗೆ ಬದುಕಲಿಕ್ಕೆ ಸಾಧ್ಯ ಆಗದಿರುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಾವಿಗೀಡಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸಮಗ್ರವಾದಂಥ ಒಂದು ಮಾಹಿತಿ ಏನು ಈ ಒಂದು ಸಾವಿಗೆ ಪ್ರಮುಖವಾದಂತಹ ಕಾರಣ ಪೊಲೀಸರಿಂದ ತಿಳಿದು ಬರಬೇಕಾದ ವಾಸುದೇವ್. ಓಕೆ, ಥ್ಯಾಂಕ್ ಯು ಪುನೀತ್.